ನಮಸ್ಕಾರ ನಾನು ನಿಮ್ಮ ಸಂಗೀತಾ ರಾಜೀವ್ ತಿನ್ಬೆಡಕ್ಕು ಮೀ ನೀನೆಲ್ಲ ಗಳ್ಳಯ ಬಾಲಸುಬ್ರಹ್ಮಣ್ಯಂ ಅವರು ಅವ್ರ ಅವಾರ್ಡ್ ನ ರಿಸೀವ್ ಮಾಡಕ್ ಹೋಗಿದ್ದವರು ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಫೇವ್ರೆಟ್ ಸ್ಟಾರ್ ನನ್ನ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಅವರ ಶೈನ್ ಅವರು ಒಂದು ವಿಡಿಯೋನ ಹಾಕಿದ್ರು ನಮ್ಮನ್ನ ಮದುವೆ ಮಾಡಿಸಿದ್ರು ನಮಸ್ಕಾರ ನಾನು ನಿಮ್ಮ ಸಂಗೀತಾ ರಾಜೀವ್ ನನ್ನ ಹಾಡುಗಳ ಮೂಲಕ ನೀವು ನನ್ನನ್ನು ಗುರುತಿಸ್ತೀರಾ ಆದರೆ ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇವತ್ತಿದ್ದೀನಿ ನನ್ನ ಹಾಡಿನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು 3 ವರ್ಷ ಇದ್ದಾಗಿಂದ ಮನೆಯಲ್ಲಿ ಅಮ್ಮ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಷಿಯನ್ ಆಗಿರೋದ್ರಿಂದ ಸಂಗೀತ ನನ್ನಲ್ಲಿ ಯಾವಾಗಲೂ ಇದೆ ಅದು ಹುಟ್ಟಿದಾಗಿಂದನೇ ಇದೆ ಅಂತ ಹೇಳ್ಬೋದು ಅಮ್ಮನೇ ನನ್ನ ಗುರು ಅಮ್ಮ ನನಗೆ ಚಿಕ್ಕೋಳಿಂದ ಹಾಡನ್ನು ಹೇಳ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಮನೆಯ ವಾತಾವರಣದಲ್ಲಿ ಸಂಗೀತ ಇರೋದ್ರಿಂದ ನನ್ನೆಲ್ಲ ಸಂಗೀತ ಯಾವಾಗಲೂ ಇದ್ದೇ ಇದೆ ಬಟ್ ನಾನು ಸಂಗೀತನ ಒಂದು ಕರಿಯರಾಗಿ ತಗೋಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಿಕಾಸ್ ಮನೆಯಲ್ಲಿ ಹಾಡು ಹೇಳ್ತಿದ್ದಾಗ ನಾನು ಓಕೆ ನನಗೆ ಹಾಡಕ್ಕೆ ಬರುತ್ತೆ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದೆ ಸ್ಕೂಲಲ್ಲಿ ಕಾಲೇಜಸ್ಸಲ್ಲೆಲ್ಲ ಬಟ್ ಕರಿಯರಾಗಿ ಒಂದು ಒಂದು ಮ್ಯೂಸಿಕ್ನ ತಗೋಬೇಕು ಅಂತ ನನಗೆ ಅನಿಸಿದ್ದು ಯಾವಾಗ ಅಂದರೆ ಇಂಜಿನಿಯರಿಂಗ್ ಓದಿದೆ ಆ್ಯಂಡ್ ಲಂಡನ್ಗೆ ಹೋದೆ ಕೆಲಸ ಮಾಡೋಕ್ಕೆ ಹೋದೆ ಅದೆಲ್ಲ ಆದ ನಂತರ ಅದೇನೋ ಒಂಥರ ನನ್ನ ಮನಸ್ಸಲ್ಲಿ ಇತ್ತು ನಾನು ಏನು ಮಾಡ್ತಾಯಿದ್ದೀನಿ ಯಾಕೆ ಹೀಗಿದ್ದೀನಿ ನನಗೆ ಹೇಗೆ ಅಂದರೆ ಸ್ಟೇಜ್ ಮೇಲೆ ಹೋಗಬೇಕು ಪರ್ಫಾರ್ಮ್ ಮಾಡಬೇಕು ಜನರ ಮುಂದೆ ಇರಬೇಕು ಅನ್ನೋ ಒಂದು ಆಸೆ ತುಂಬ ಇತ್ತು ಸೊ ಆ ಒಂದು ಕೊರತೆ ನನ್ನಲ್ಲಿ ಯಾವಾಗಲೂ ಇತ್ತು ಅದರಿಂದ ನಾನು ನನ್ನ ಕೆಲಸನ ಬಿಟ್ಟು ಇಂಡಿಯಾಗೆ ಬಂದೆ ಇಂಡಿಯಾಗೆ ಬಂದು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ನನ್ನ ಮ್ಯೂಸಿಕ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಇದೊಂದು ವಿಚಿತ್ರ ಯಾಕೆಂದರೆ ಮನೇಲಿ ಯಾವುದು ಒಂಥರ ಮನೆಯಲ್ಲಿ ಯಾರು ಬ್ಯಾಕಿಂಗ್ ಅಂತ ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಇದ್ದವರು ಇಲ್ಲ ಸೊ ಫಿಲಮ್ಸಲ್ಲಿ ಹಾಡಬೇಕು ಅನ್ನೋ ಆಸೆಯಿಂದನೇ ಬಂದಿದ್ದು ಬಟ್ ಆದರೆ ಹೇಗೆ ಸ್ಟಾರ್ಟ್ ಮಾಡೋದು ಏನು ಮಾಡೋದು ಏನೂ ಗೊತ್ತಿಲ್ಲ ಸೊ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನಾನು ನನ್ನದೇ ಆದಂಥ ಹಾಡುಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸರ್ವಸ್ವ ಕನ್ನಡ ರಾಕ್ ಆಲ್ಬಮ್ ಅಂತ ಬಿಡುಗಡೆ ಮಾಡಿದೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಮೈಸೂರು ದಸರಾನಲ್ಲಿ ನಾನು ನನ್ನ ಸರ್ವಸ್ವ ಆಲ್ಬಮ್ನ ರಿಲೀಸ್ ಮಾಡಿದೆ ಅದ್ರ ನಂತರ ನನಗೆ ಫಿಲಮ್ಸಲ್ಲಿ ಆಪರ್ಚುನಿಟೀಸ್ ಸಿಕ್ತು ನನ್ನ ಹಾಡನ್ನು ಕೇಳಿಸ್ಕೊಂಡು ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ನನ್ನನ್ನು ಅವರ ಒಂದು ಹಾಡುಗಳನ್ನ ಹಾಡೋದಕ್ಕೆ ಕರೆದ್ರು ಸೊ ಹಾಗೆ ಒಂದು ಕೋರಸ್ ಅಂತ ಒಂದು ಹಾಡೋದಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆ ಸ್ಟುಡಿಯೋದ ಓನರ್ ಇದ್ದರು ಅವ್ರ ಹೆಸರು ಧರ್ಮವಿಶ್ ಅಂತ ಸೊ ಅವರು ನಾನು ಹಾಡ್ತಿರೋದನ್ನು ಕೇಳಿಸ್ಕೊಂಡು ಅವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಯಿತು ಆ್ಯಂಡ್ ಅವರು ಒಂದು ಕಂಪೋಸ್ ಮಾಡ್ತಾಯಿದ್ರು ಒಂದು ಫಿಲಮ್ಗೆ ಕಂಪೋಸ್ ಮಾಡ್ತಾಯಿದ್ರು ಸೊ ಅವರು ನನಗೆ ಹೇಳಿದ್ರು ನೀವು ಬಂದು ನನಗೋಸ್ಕರ ಒಂದು ಹಾಡನ್ನು ಹಾಡಿ ಟ್ರೈ ಮಾಡೋಣ ಇಷ್ಟ ಆದರೆ ನೋಡೋಣ ಅಂತ ಹೇಳಿದ್ರು ಬಟ್ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರಲಿಲ್ಲ ಬಿಕಾಸ್ ನನಗೆ ಪ್ಲೇಬ್ಯಾಕ್ ಅಂದರೆ ಏನು ಹೇಗೆ ನಡೆಯುತ್ತೆ ಏನೂ ಗೊತ್ತಿರಲಿಲ್ಲ ಸೊ ಅವ್ರು ಕರೆದ್ರು ನಾನು ಅವ್ರ ಸ್ಟುಡಿಯೋಗೆ ಹೋದೆ ಸೊ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಆನೆ ಪಟಾಕಿ ಚಿತ್ರಕ್ಕೆ ನಾನು ಹಾಡನ್ನು ಹಾಡಿದೆ ಅದನ್ನು ರೀಟೇನ್ ಮಾಡ್ತಾರೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ನನ್ನದೇ ವಾಯ್ಸನ್ನು ಧರ್ಮ ಸರ್ ರೀಟೇನ್ ಮಾಡಿದ್ರು ಆ್ಯಂಡ್ ಅದೇ ಹಾಡಿಗೆ ನನಗೆ ನನ್ನ ಮೊದಲನೇ ಪ್ರಶಸ್ತಿ ಕೂಡ ಸಿಕ್ತು ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡು ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸಲ್ಲಿ ಸೊ ಹಾಗಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಹೋಗ್ತಾ 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 ಮುಂದೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಸಿಕ್ತು ಯಾವುದು ಅಂದರೆ ಪವನ್ ಕುಮಾರ್ ಅವರು ಒಂದು ಆಡಿಷನ್ ನಡೆಸ್ತಾ ಇದ್ದರು ನೀವೆಲ್ಲ ಕೇಳಿರ್ಬೋದು ಲೂಸಿಯಾ ಚಿತ್ರ ಲೂಸಿಯಾ ಚಿತ್ರದಲ್ಲಿ ಒಂದು ಹಾಡು ತಿನ್ಬೇಡ ಕಮ್ಮಿ ಅಂತ ಒಂದು ಹಾಡಿತ್ತು ಆ ಹಾಡಿಗೆ ಒಂದು ಆಡಿಷನ್ ನಡೆಸಿದ್ರು ಸೊ ಆ ಆಡಿಷನ್ ನಡೆಸಿದಾಗ ನಾನು ಆ ಆಡಿಷನಲ್ಲಿ ಭಾಗವಹಿಸಿದೆ
ನನ್ನ ಹಾಡು ಪವನ್ ಕುಮಾರ್ ಸರ್ಗೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಸರ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಹಾಗೆ ಜನರು ಕೂಡ ತುಂಬ ಮೆಚ್ಚಿದ್ರು, ಅದು ವೈರಲ್ ಆಯಿತು, ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ವೈರಲ್ ಆಯಿತು. ಅವರು ನನ್ನನ್ನು ಕರೆಸಿ ಆ ಹಾಡನ್ನು ಹಾಡಿಸಿದ್ರು ಆ್ಯಂಡ್ ಅದು ನನ್ನ ಸೆಕೆಂಡ್ ಪ್ಲೇಬ್ಯಾಕ್ ಆ್ಯಂಡ್ ಜಾಸ್ತಿ ನನಗೆ ಹೆಸರು ಕೊಟ್ಟಂಥ ಒಂದು ಹಾಡು. ಅದಾದ ನಂತರ ಹಲವಾರು ಚಿತ್ರಗಳಲ್ಲಿ ಹಾಡ್ತಾ ಬಂದೆ. ಅರ್ಜುನ್ ಜನ್ಯ ಸರ್ ಜೊತೆ ಕೂಡ ಒಂದು ಹಾಡನ್ನು ಹಾಡಿದ್ದೀನಿ, ಅಂದರೆ ಕೆಲವು ಹಾಡುಗಳನ್ನ ಹಾಡಿದ್ದೀನಿ, ಬಟ್ ಒಂದು ಹಾಡು ತುಂಬ ಪಾಪ್ಯುಲರ್ ಆಗಿದ್ದು ಅಂದರೆ ಧೂಳೆ ಬಸರು ಅಂತ. ತಿನ್ಬೆಡಕ್ಕು ಮೀ ನೀ ನನ್ನ ತಲೆಯ ಸಪ್ಪಿರಿಗೆ ಸಪ್ಪು ತಕ್ಕಂಡು ಉಪ್ಪು ಖಾರ ಉಳಿ ಬಿಡ್ಕೊಂಡು ಕಪ್ಪು ರಾಗಿ ಮುದ್ದೆ ತಿನ್ನದೊಳ್ಳಿದ್ದು ಕಮ್ಮಿ ಅಪ್ಪಿ ತಪ್ಪಿ ಅಟ್ಟೆ ಕೊಳ್ಳಿ ಕೊಬ್ಬಿಚ್ಕೊಂಡು ಓಡಾಡ್ತಿದ್ದೆ ಇಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸರ್ದು ನೋಡಮ್ಮೇ. ಎಸ್ ಪಿ ಸರ್ ಅಂತ ಬಂದಾಗ ಫಸ್ಟ್ ನೆನಪಿಗೆ ಬರೋದು ಲೆಜೆಂಡ್ರಿ ಎಸ್ ಪಿ ಸರ್. ಒಂದು ತಂದೆ ಸ್ಥಾನದಲ್ಲಿ ನಿಲ್ಲೋ ಅಂಥ ಒಂದು ಸಿಂಗರ್ ಅವರು. ಏಕೆಂದರೆ ಅವರನ್ನು ನಾನು ತುಂಬ ಸತಿ ಭೇಟಿ ಮಾಡಿಲ್ಲ, ಒಂದು 3-4 ಸತಿ ಭೇಟಿ ಮಾಡಿದ್ದೀನಿ ಅಷ್ಟೇ. ಬಟ್ ಮೊದಲನೇ ಸತಿ ಭೇಟಿ ಮಾಡಿದ್ದು ಒಂದು ಅವಾರ್ಡ್ ಫಂಕ್ಷನಲ್ಲಿ. ಸೊ ಆ ಅವಾರ್ಡ್ ಫಂಕ್ಷನಲ್ಲಿ ನಾನು ಪರ್ಫಾರ್ಮ್ ಮಾಡೋಕ್ಕೆ ಹೋಗಿದ್ದೆ ಆ್ಯಂಡ್ ಎಸ್ ಪಿ ಸರ್ ಅಲ್ಲಿ ಅವಾರ್ಡನ್ನು ರಿಸೀವ್ ಮಾಡೋಕ್ಕೆ ಬಂದಿದ್ದರು. ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದರು. ಆ ಒಂದು ದಿನ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಪರ್ಫಾರ್ಮ್ ಮಾಡೋದಕ್ಕೆ ಹೋದಾಗ ನನ್ನ ಮುಂದೆ ಎಸ್ ಪಿ ಸರ್ ಕೂತಿದ್ರು. ಸೊ ನನಗೆ ಆ ಒಂದು ಭಯ, ಒಂದು ಎಕ್ಸೈಟ್ಮೆಂಟ್, ಖುಷಿ ಎಲ್ಲ ಇತ್ತು. ಏಕೆಂದರೆ ತುಂಬ ಇಷ್ಟಪಟ್ಟವರು ನಮ್ಮ ಮುಂದೆ ಕೂತ್ಕೊಂಡಿದ್ದಾಗ, ಅದು ಸಂಗೀತದ ಗುರುಗಳು ಅಂತ ತಿಳ್ಕೊಂಡಿರೋರು ನಮ್ಮ ಮುಂದೆನೇ ಕೂತಿರ್ಬೇಕಾದ್ರೆ ಅವ್ರ ಜೊತೆ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು ತುಂಬ ಕಷ್ಟ. ಸೊ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ ನಾನು ಅವ್ರಿಗೆ ಹೇಳಿದೆ, ಸರ್ ನನಗೆ ತುಂಬ ಭಯ ಆಗ್ತಾ ಇದೆ, ಬಟ್ ನಾನು ನಿಮ್ಮ ಹಾಡನ್ನು ಹಾಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಸೊ ಹಾಡ್ತಾ ಇದ್ದೆ, ಹಾಡಿ ಮುಗಿಸ್ದೆ ಪರ್ಫಾರ್ಮೆನ್ಸ್ನ. ಅವರು ಇಷ್ಟಪಟ್ಟರು ಅಂತ ಅವ್ರ ಚಪ್ಪಾಳೆ ಮೂಲಕ ಗೊತ್ತಾಯಿತು ಅಷ್ಟೇ. ಅದಾದಮೇಲೆ ನಾನು ಹೋಗಿ ಕೂತ್ಕೊಂಡೆ, ಅವ್ರನ್ನ ಸ್ಟೇಜ್ ಮೇಲೆ ಕರೆದ್ರು, ಬೆಸ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ರಿಸೀವ್ ಮಾಡೋದಕ್ಕೆ ಅವರನ್ನು ಸ್ಟೇಜ್ ಮೇಲೆ ಕರೆದ್ರು. ಅವ್ರು ಸ್ಟೇಜ್ ಮೇಲೆ ಬಂದರು, ಮೈಕ್ ಹಿಡ್ಕೊಂಡ್ರು, ಮೊದಲನೇದಾಗಿ ಅವರು ಮಾತನಾಡಿದ್ದು ಅವರ ಅವಾರ್ಡ್ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಮಾತಾಡಿದ್ರು, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರು. ಇವರ ಪರ್ಸಾನಿಫಿಕೇಶನ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರು, ತುಂಬ ಹೊಗಳಿದ್ರು. ಒಂದು ನಾನು ಅಂದ್ಕೊಂಡಿರಲಿಲ್ಲ, ಯಾವ ಯಾರ ಕನಸಲ್ಲಿ ಕಾಣಿರ್ತಾರೆ ಹೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವ್ರ ಅವಾರ್ಡನ್ನು ರಿಸೀವ್ ಮಾಡೋಕ್ಕೆ ಹೋಗಿದ್ದವರು ನನ್ನ ಬಗ್ಗೆ ಮಾತಾಡ್ತಾರೆ ಅಂತ. ಒಂದು ಚಿಕ್ಕ ಗಾಯಕಿ ಅವ್ರನ್ನ ಕೂಡ ಗುರುತಿಸಿ ಅವರು ಮಾತಾಡಿ ಆಮೇಲೆ ಅದ್ರ ನಂತರ ಅವ್ರ ಅವಾರ್ಡನ್ನ ರಿಸೀವ್ ಮಾಡಿದ್ರಲ್ಲ, ಅವತ್ತಿನ ದಿನ ನನಗೆ ತುಂಬ 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 ಸ್ಪೆಷಲ್. ಅದಾದಮೇಲೆ ನಾನು ಅವ್ರ ಜೊತೆ 1 ಅವರ್ ಕೂತ್ಕೊಂಡು ಮಾತಾಡಿದ್ದೀನಿ. ಆ ಕಾನ್ವರ್ಸೇಷನ್ನಲ್ಲಿ ಅವರು ನನಗೆ ಹೇಳ್ಕೊಟ್ಟಂಥ ಎಷ್ಟೊಂದು ಯುನೋ ಕಲಿಕೆಗಳಿದೆ. ಹೇಗೆ ಹಾಡೋದು ಅಂತಲ್ಲ ಅವ್ರು ಹೇಳ್ಕೊಟ್ಟಿದ್ದು, ಹೇಗೆ ಈ ಒಂದು ಕರಿಯರಲ್ಲಿ ಮುಂದೆ ಹೋಗೋದು ಅಂತ ಹೇಳ್ಕೊಟ್ರು. ಸೊ ಎಸ್ ಪಿ ಸರ್ ನನಗೆ ಕೊಟ್ಟಿರೋ ಅಂಥ ಈ ಕಲಿಕೆನ ನಾನು ಇಡೀ ಜೀವನ ಬರ್ತಿ ನಾನು ಅದನ್ನು ಮುಂದೆ ತೊಗೊಂಡು ಹೋಗ್ತೀನಿ. ಅವರು ನನ್ನಲ್ಲಿದ್ದಾರೆ, ನನ್ನ ಸಂಗೀತದಲ್ಲಿದ್ದಾರೆ, ಅವ್ರು ಯಾವತ್ತೂ ನನ್ನ ಸಂಗೀತದಲ್ಲಿ ಜೀವಂತವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ನನ್ನ ಸಿಂಗಿಂಗ್ ಗುರುಗಳು ಅಂದರೆ ಮೊದಲನೇ ಗುರು ನಮ್ಮ ಅಮ್ಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ನನ್ನ ನಮ್ಮಮ್ಮನ ಹತ್ರ ಕಲಿತಿದ್ದು. ಅದಾದ ನಂತರ ಇಲ್ಲಿ ನಾನು
ಪ್ರೊಫೆಷನಲ್ ಸಿಂಗಿಂಗ್ ಅಂತ ಬಂದಾಗ ಕೆಲವು ದಿನ ನಾನು ಮಂಜುಳಾ ಗುರುರಾಜ್ ಮೇಡಮ್ ಹತ್ರ ಕೂಡ ಹೋಗಿ ಕಲಿತೆ. ಅದಾದಮೇಲೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಬೇಕಾದಂಥ ಒಂದು ಶಾಸ್ತ್ರೀಯ ಸಂಗೀತ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಆ ಒಂದು ಸಂಗೀತನ ಕೂಡ ನಾನು ನಮ್ಮ ಅನಂತ್ ಭಾಗವತ್ ಸರ್ ಹತ್ರ ಕಲ್ತಿದ್ದೀನಿ. ವೆಸ್ಟರ್ನ್ ಅಂತ ಬಂದಾಗ ನಾನು ಕಲೀಲಿಲ್ಲ, ಬಟ್ ಇನ್ಫ್ಲೂಯೆನ್ಸ್ ಇದೆ, ತುಂಬ ಜನನ ಕೇಳಿ ಕೇಳಿ ಕಲ್ತಿರೋದು. ಸೊ ನಟನೆ ಅಂತ ಬಂದಾಗ ನನಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ತುಂಬಾ ಜನ ಅಂದರೆ ತುಂಬ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ಸು ನನ್ನ ಹತ್ರ ಬಂದು ಕೇಳಿದ್ದಾರೆ. ಬಟ್ ನನ್ನ ಕಾನ್ಸಂಟ್ರೇಷನ್ನು, ನನ್ನ ಒಂದು ಧ್ಯೇಯ ನನ್ನ ಸಂಗೀತ. ಸೊ ನನ್ನ ಸಂಗೀತನ ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಇದ್ರ ಮೇಲಿರೋ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಬಟ್ ನಟನೆ ಅಂತ ಬಂದಾಗ ನನ್ನ ಹಾಡುಗಳಲ್ಲಿ ನಾನು ನಟನೆ ಮಾಡ್ತೀನಿ. ಸೊ ಇನ್ನು ಮುಂದೆನೂ ನನ್ನ ಸಾಂಗ್ಸಲ್ಲಿ ನಟನೆ ಮಾಡ್ತೀನಿ. ಬಟ್ ಚಿತ್ರದಲ್ಲಿ ನಟನೆ ಮಾಡೋದು ಅಂದರೆ ಅದಕ್ಕೆ ತುಂಬ ಡೆಡಿಕೇಶನ್ ಬೇಕಾಗತ್ತೆ, ತುಂಬಾ ಕೆಲಸ ಅದ್ರ ಮೇಲೆ ಮಾಡಬೇಕಾಗತ್ತೆ. ಆವಾಗ ನನ್ನ ಸಂಗೀತದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗಬಹುದು ಅಂತ ಅನಿಸುತ್ತೆ. ಅದರಿಂದ ನಾನು ನಟನೆ ಚಿತ್ರದಲ್ಲಿ ಮಾಡ್ತಾ ಇಲ್ಲ. ಸೊ YML ಅಂತ ಒಂದು ಸಾಂಗ್ನ ನಾನು ಬಿಡುಗಡೆ ಮಾಡಿದೆ. ಅದು ನಮ್ಮ ನಾನು ಒಂದು ಜಾನರ್ನ ಕ್ರಿಯೇಟ್ ಮಾಡಿದ್ದೀನಿ, ಕನ್ನಡ ಪಾಪ್ ಅಂತ, ಕಾ ಪಾಪ್ ಅಂತ. ಸೊ ಆ ಕಾ ಪಾಪ್ ಅಂತ ಒಂದು ಜಾನರ್ನ ಇನಾಗ್ರೇಟ್ ಮಾಡಬೇಕು ಅಂದಾಗ ಕನ್ನಡ ಪಾಪ್, ಕನ್ನಡ ಅಂತ ಬಂದಾಗ ನಮಗೆ ಜ್ಞಾಪಕ ಬರೋದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವರು. ಸೊ ಅದಕ್ಕೋಸ್ಕರ ಹೂ ಎಲ್ಸ್ ಬೆಟರ್, ನನ್ನ ಫೇವ್ರೆಟ್ ಸ್ಟಾರ್, ನನ್ನ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಹೋಗಿ ಇದನ್ನು ಲಾಂಚ್ ಮಾಡಿಸಿದ್ವಿ. ಸೊ ಮೊದಲನೇ ಹಾಡು ಯೋ ಮೈ ಲವ್ YML ಕಾ ಪಾಪ್ ಜಾನರಲ್ಲಿ ರಿಲೀಸ್ ಆಗಿದ್ದು. ಪುನೀತ್ ಸರ್ ಅದನ್ನು ಲಾಂಚ್ ಮಾಡಿದ್ದು ತುಂಬ ತುಂಬ ಖುಷಿ ಆ್ಯಂಡ್ ಹೆಮ್ಮೆ ಆಗುತ್ತೆ. ಕೆಲವು ದಿನ ಹಿಂದೆ ಶೈನ್ ಅವರು ಒಂದು ವಿಡಿಯೋನ ಹಾಕಿದರು, ಅದರಲ್ಲಿ ಒಂದು ಕೈ ಇತ್ತು. ಆ ಕೈ ನಂದೇನೇ, 100% ನಂದೇನೇ. ಆ ಒಂದು ವಿಡಿಯೋ ನಮ್ಮ ಆಲ್ಬಮ್ ಸಾಂಗ್ ನೀನೇ ನೀನೇದು ಪ್ರೊಮೋಷ್ನಲ್ ವಿಡಿಯೋ ಆಗಿತ್ತು. ಹಿಂದೆ ಇದ್ದಿದ್ದ ವಾಯ್ಸು ಸೋನು ನಿಗಮ್ ಅವ್ರದ್ದು. ಅದನ್ನು ಗುರುತಿಸ್ತಾರೆ ಅಂತ ಜನ ಅಂದ್ಕೊಂಡಿದ್ವಿ ನಾವು, ಬಟ್ ಜನ ಅದನ್ನು ಬೇರೆ ಥರ ತಿಳ್ಕೊಂಡು ನಾವಿಬ್ಬರು ಮದುವೆ ಆಗ್ತಿದ್ವಿ ಅಂತ ಅಂದ್ಕೊಂಡ್ರು. ಖಂಡಿತ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಅದು ನೀನೇ ನೀನೇಗೋಸ್ಕರ ಮಾಡಿರೋಂಥ ಪ್ರೊಮೋ ಸಾಂಗು. ಅದರಲ್ಲಿದ್ದ ಐಡಿಯಾ ಏನಂದರೆ ಆ್ಯಕ್ಟಿಂಗ್ ಮಾಡ್ತಿರೋದು ನನ್ನ ಕೋಸ್ಟಾರ್ ಶೈನ್ ಶೆಟ್ಟಿ ಆ್ಯಂಡ್ ಹಾಡು ಹೇಳ್ತಿರೋದು ನನ್ನ ಜೊತೆ ಸೋನು ನಿಗಮ್ ಅವರು ಅಂತ. ಬಟ್ ಯಾರು ಅದನ್ನು ಗುರುತಿಸ್ಲಿಲ್ಲ, ಇನ್ನೇನೇನೋ ಅಂದ್ಕೊಂಡು ನಮ್ಮನ್ನು ಮದುವೆ ಮಾಡಿಸಿದ್ರು. ಖಂಡಿತ ಇಲ್ಲ, ಆ ಥರ ಏನೂ ಇಲ್ಲ, ನಾನು ಶೈನ್ ಬರೀ ಫ್ರೆಂಡ್ಸ್ ಅಷ್ಟೇ. ನನಗೆ ಮತ್ತೆ ಒಂದು ರೆಕಗ್ನಿಷನ್ ಸಿಕ್ತು ಅಂದರೆ ಅದು ಶಾನೆ ಟಾಪ್ ಆಗವನೆ ಸಿಂಗಾ ಚಿತ್ರದ್ದು. ಇದ್ರ ಮಧ್ಯದಲ್ಲಿ ನಾನು ನನ್ನ ಹಾಡುಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಬಂದಿದ್ದೀನಿ, ಅಂದರೆ ನನ್ನ ಸಿಂಗಲ್ಸು, ನನ್ನ ಇಂಡಿಪೆಂಡೆಂಟ್ ಆಲ್ಬಮ್ನ ಯಾವತ್ತೂ ಅದನ್ನು ನಾನು ಮರ್ತಿಲ್ಲ. ಸೊ ಹಿಂದಿ ಮತ್ತು ಕನ್ನಡ ಎರಡು ಭಾಷೆಗಳಲ್ಲೂ ನಾನು ಹಾಡ್ತಾ ಬಂದಿದ್ದೀನಿ. ನನ್ನ ಒಂದು ಇಂಡಿಪೆಂಡೆಂಟ್ ಸಾಂಗ್ 2019 ನನಗೆ ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸಲ್ಲಿ ಬೆಸ್ಟ್ ಪಾಪ್ ಸಿಂಗರ್ ಆಫ್ ದಿ ಇಯರ್ ಅಂತ ಒಂದು ಅವಾರ್ಡನ್ನು ತಂದುಕೊಡ್ತು. ಸೊ ಅದಕ್ಕಿಂತ ಹೆಮ್ಮೆ ನನಗೆ ಇನ್ಯಾವುದೂ ಇಲ್ಲ, ಯಾಕೆಂದರೆ ನಾನೇ ಕಂಪೋಸ್ ಮಾಡಿದಂಥ ಹಾಡು, ನನ್ನ ಒಂದು ಇಂಡಿವಿಜುವಲ್ ಸಿಂಗಲ್ನ ಅಲ್ಲೆಲ್ಲೋ ಯಾವುದೋ ದೇಶದಲ್ಲಿ ಮಲೇಷ್ಯಾನಲ್ಲಿ ಕೂತಿರೋರು ಸೋಷಿಯಲ್ ಮೀಡಿಯಾ ಮೂಲಕ ಯೂಟ್ಯೂಬ್ ಮೂಲಕ ನನ್ನನ್ನು ರೆಕಗ್ನೈಸ್ ಮಾಡಿ ಕರೆದು ನನಗೊಂದು ಅವಾರ್ಡ್ ಕೊಟ್ಟರು. ಆ್ಯಂಡ್ ಅದಿನ್ನೂ ಹೆಮ್ಮೆ ಏನಕ್ಕೆ ತರುತ್ತೆ ಅಂದರೆ ನನ್ನ ದೇಶನ ನಾನು ರೆಪ್ರೆಸೆಂಟ್ ಮಾಡಿ ಆ ಅವಾರ್ಡ್ನ ಗೆದ್ಕೊಂಬಂದೆ. ಸೊ ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ. ಅದಾದ ನಂತರ ನನ್ನ ಜರ್ನಿ ಇನ್ನೂ ಜಾಸ್ತಿ ಮೋಟಿವೇಟ್ ಆಗ್ತಾ ಹೋಯಿತು, ಯಾಕೆಂದರೆ ಒಂದು ಅವಾರ್ಡ್ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಸಿಕ್ಕಿದಾಗ ನನ್ನ ಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಹಾಡುಗಳನ್ನ ಮಾಡಬೇಕು ಅಂತ. ಸೊ ಆ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ಹಾಡುಗಳನ್ನ ಮಾಡ್ತಾ ಹೋದೆ. 2020 ಈ ಕೊರೋನಾ ಸ್ಟಾರ್ಟ್ ಆದಾಗಿಂದ ಲಾಕ್ಡೌನ್ ಆಯಿತು. ಸೊ ಆ ಲಾಕ್ಡೌನಲ್ಲಿ ನಮ್ಗೆ ಗೊತ್ತಲ್ಲ, ಆರ್ಟಿಸ್ಟ್ ಎಲ್ಲರೂ ತಲೆ ಕೆಟ್ಟೋಗಿತ್ತು, ಮನೇಲಿ ಕೂತ್ಕೊಂಡು ಕೆಲಸ ಇಲ್ದಿರೋ ಟೈಮಲ್ಲಿ ಇನ್ನೇನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕೂತಿರ್ಬೇಕಾದ್ರೆ ನನಗೆ ಕೈ ಹಿಡಿದಿದ್ದು ನನ್ನ ಸಂಗೀತ. ಸೊ ಒಂದು
ಡಿಸ್ಟ್ರ್ಯಾಕ್ಷನ್ ಆಯಿತು ನನಗೆ ನನ್ನ ಮ್ಯೂಸಿಕ್ಕು. ನಾನು ನನ್ನ ಪಾಡಿಗೆ ನಾನು ಹಾಡುಗಳನ್ನ ಮಾಡ್ತಾ ಹೋದೆ, ಆ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಹೋದೆ. ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ ನಾನು ಈ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಹೋದಾಗ ಎಷ್ಟೊಂದು ಕೋಟ್ಯಾಂತರ ಜನ ಕೇಳಿಸ್ಕೊತಿದ್ದಾರೆ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ಅಂತ. ಇವತ್ತು ಕರ್ನಾಟಕದ ಜನ ನನ್ನ ಹಾಡಿನ ಮೂಲಕ ರೆಕಗ್ನೈಸ್ ಮಾಡ್ತಾರೆ. ಇತ್ತೀಚೆಗೆ ಬಿಡುಗಡೆ ಆದಂಥ ನನ್ನ ಹಾಡು ನೀ ಹಿಂಗೆ ನೋಡಬೇಡ ಎಷ್ಟು ವೈರಲ್ ಆಗಿದೆ ಅಂದರೆ, ಈಗಾಗಲೇ ಅದೊಂದು 4 ಮಿಲಿಯನ್ ವ್ಯೂಸ್ ಆಗಿದೆ ನನ್ನ ಚಾನಲಲ್ಲಿ. ಆ್ಯಂಡ್ ನಡೀತಾನೆ ಇದೆ, ಸಾಕಷ್ಟು ಜನ ಅದ್ರ ವರ್ಷನ್ಸ್ಗಳನ್ನ ಮಾಡಿದ್ದಾರೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಡು ಹೇಳಿ ಕಳಿಸ್ತಿದ್ದಾರೆ, ಅದಕ್ಕೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಈ ಪ್ರೀತಿ ನನಗೆ ಈ ಲಾಕ್ಡೌನ್ ಟೈಮಲ್ಲಿ ಸಿಕ್ಕಿರೋದು ನನಗೆ ತುಂಬ ತುಂಬ ಖುಷಿಯಾಯಿತು. ಅದೇ ಒಂದು ಸ್ಪಿರಿಟ್ ಇಟ್ಕೊಂಡು ನಾನು ಇನ್ನೂ ಮುಂದೆ ಬರೀತಾನೇ ಇದ್ದೀನಿ. ಸೊ ನನ್ನ ಲೇಟೆಸ್ಟ್ ಆಲ್ಬಮ್ ನೀನೇ ನೀನೇ, ಇದು ಒಂದು ನನ್ನ ಕನಸಿನ ಕರೆ ಅಂತ ಹೇಳ್ಬೋದು. ಏಕೆಂದರೆ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಆಗಿ ನನ್ನ ಕನಸಿತ್ತು ನನ್ನ ಹಾಡನ್ನು ನನ್ನ ಫೇವ್ರೆಟ್ ಸಿಂಗರ್ ಹತ್ರ ಹಾಡಿಸ್ಬೇಕು ಅಂತ. ಬಟ್ ಫೇವ್ರೆಟ್ ಸಿಂಗರ್ ಅಂದರೆ ಒಂಥರ ಅನ್ರೀಚಬಲ್ ಫೇವ್ರೆಟ್ ಸಿಂಗರ್ ಅವರು. ಸೊ ನನ್ನ ಫೇವ್ರೆಟ್ ಸಿಂಗರ್ ಸೋನು ನಿಗಮ್. ಸೊ ಸೋನು ನಿಗಮ್ ಅವ್ರ ಹತ್ರ ಹಾಡಿಸ್ಬೇಕು ಅದು ಒಂದು ಇಂಡಿಪೆಂಡೆಂಟ್ ಟ್ರ್ಯಾಕ್ನ ಅಂದರೆ ನಿಮಗೆ ಗೊತ್ತಿರ್ಬೋದು ಅದೆಷ್ಟು ಕಷ್ಟ ಅಂತ. 2 ತಿಂಗಳ ಹಿಂದೆ ಈ ಒಂದು ಧೈರ್ಯ ಮಾಡಿದೆ, ನಾನು ಒಂದು ವಾಟ್ಸ್ಯಾಪ್ ಮೆಸೇಜ್ ಹಾಕಿದೆ ಸೋನು ನಿಗಮ್ ಸರ್ಗೆ, ಈ ಥರ ನಾನೊಂದು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ನು, ನಾನು ನಿಮ್ಮ ಜೊತೆ ಹಾಡಬೇಕು ಅಂತ ನನಗೆ ತುಂಬ ಆಸೆ. ಚಿತ್ರರಂಗದಲ್ಲಿ ನನಗೆ ಅವ್ರ ಜೊತೆ ಹಾಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸಾಕಷ್ಟು ಕಾರಣಗಳಿದೆ, ಏಕೆಂದರೆ ಅವ್ರ ಜೊತೆ ಶ್ರೇಯಾ ಘೋಷಾಲ್ ಅವ್ರ ವಾಯ್ಸನ್ನು ಜಾಸ್ತಿ ಇಷ್ಟಪಡ್ತಾರೆ, ಹಾಗೆ ನನ್ನ ವಾಯ್ಸು ಅವ್ರ ವಾಯ್ಸು ಸೂಟ್ ಆಗಲ್ಲ ಅಂತ ಕೆಲವು ಕಂಪೋಸರ್ಸ್ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವಕಾಶ ಸಿಕ್ಕಲಿಲ್ಲ. ಬಟ್ ನನಗೆ ಅವ್ರ ಜೊತೆ ಹಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಅದೇ ಒಂದು ಸ್ಪಿರಿಟನ್ನು ತಗೊಂಡು ನಾನು ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ನನಗೆ ಚೂರು ಗೊತ್ತಿರಲಿಲ್ಲ, ಅವರು ನನ್ನ ವರ್ಕನ್ನ ನೋಡಿ ನನ್ನ ಹಾಡನ್ನು ಕೇಳಿಸ್ಕೊಂಡು ನಾನು ನಿನ್ನ ಜೊತೆ ಹಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟರು. ಅವತ್ತು ನನಗೆ ಗೊತ್ತಿಲ್ಲ ಏನಾಯಿತು ಅಂತ, ಒಪ್ಪಿಗೆ ಕೊಟ್ಟರು ಅಷ್ಟೇ, ದಟ್ ಮೇಡ್ ಮೈ ಲೈಫ್ ಅಂತ ಅನ್ನಿಸ್ತು. ಬಟ್ ಅವರು ದುಬೈಯಲ್ಲಿ ಸ್ಟಕ್ಅಪ್ ಆಗಿದ್ದರು, ಯಾಕೆಂದರೆ ಲಾಕ್ಡೌನಿಂದ ಅಲ್ಲೇ ಇದ್ದಾರೆ, ಅಲ್ಲೇ ಇದ್ದರು. ಸೊ ಅವರು ಅಲ್ಲಿಂದ ಬಂದುಬಿಟ್ಟು ಮುಂಬೈಗೆ ಬಂದು ನನ್ನ ಹಾಡನ್ನ ಹಾಡಿದ್ರು. ಸೊ 2 ತಿಂಗಳು ನಾನು ಕಾಯಬೇಕಾಯಿತು ಅವ್ರಿಗೋಸ್ಕರ. ಬಂದಿದ್ದ ತಕ್ಷಣ ಅವರು ನನ್ನ ಹಾಡನ್ನು ಹಾಡಿದ್ರು. ಆ್ಯಂಡ್ ಒಂದು ಬಿಹೈಂಡ್ ದ ಸೀನ್ಸ್ ವ್ಲಾಗ್ ಕೂಡ ಮಾಡಿ ಅವ್ರ ಚಾನಲಲ್ಲಿ ಹಾಕಿದ್ದಾರೆ, ಅವರೆಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ಅದನ್ನು ಹಾಕಿದ್ದಾರೆ. ಹಾಡ್ಕೊಟ್ರು ಅಂದರೆ ನನ್ನ ಕಂಪೋಸಿಷನ್ನ ಹಾಡ್ಕೊಟ್ರು ಅನ್ನೋದಕ್ಕಿಂತ ಆ ಒಂದು ಹಾಡನ್ನು ಅವ್ರದ್ದೇ ಹಾಡಂತ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ ಅಂದರೆ, ಎಷ್ಟು ಇಂಪ್ರೊವೈಸೇಷನ್ಸ್ ಮಾಡಿದ್ದಾರೆ, ಎಷ್ಟೊಂದು ವೆರೈಟೀಸ್ ಕೊಟ್ಟಿದ್ದಾರೆ, ಆ್ಯಂಡ್ ಎಷ್ಟು ವೋಕಲ್ಸ್ ಕೊಟ್ಟಿದ್ದಾರೆ ಅವ್ರು ನನಗೆ. ಒಂದು ಹೇಳ್ಬೋದು ನನ್ನ ಅಣ್ಣನ ಥರ ಅವರು ನನಗೆ ಒಂದು ಸಪೋರ್ಟ್ ಮಾಡಿ ನನಗೆ ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಂದು ವಿಡಿಯೋ ಕಾಲ್ ಕೂಡ ಮಾಡಿದ್ರು, ನನ್ನ ಜೊತೆ ಮಾತಾಡಿದ್ರು, ನಮ್ಮ ಅಮ್ಮನ ಜೊತೆ ಮಾತಾಡಿದ್ರು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರನೂ ಒಂದಿನ ನಾನು ನೋಡ್ತೀನಿ ಅಂತ. ಸೊ ನನಗೆ ತುಂಬಾ ಖುಷಿಯಾಯಿತು. ನೀನೇ ನೀನೇ ಸೋನು ನಿಗಮ್ ಸರ್ ಹಾಡೋದಕ್ಕೆ ಒಪ್ಕೊಂಡಿದ್ದೆ ನನಗೆ ಒಂದು ದೊಡ್ಡ ಸರ್ಪ್ರೈಸ್. ಬಟ್ ಅದನ್ನು ಈ ಲೆವೆಲಲ್ಲಿ ಹಾಡ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕರ್ನಾಟಕ ಜನತೆ ಅದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಈಗ 1 ಮಿಲಿಯನ್ ವ್ಯೂಸ್ ಆಗಿದೆ, ಹಾಗೆ ನಮ್ಮ ಶೈನ್ ಶೆಟ್ಟಿಯವರು ಕೂಡ ಅದರೊಳಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಾನು, ನನ್ನ ತಂಡ ಅಂತ ಹೇಳ್ಬೋದು. ಬಿಕಾಸ್ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಇಷ್ಟೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ. ಒಬ್ಬಳೇ ನಾನು ಯಾವತ್ತೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಕೈ ಹಿಡ್ಕೊಂಡು ನಡೆಸಿರೋದು ನನ್ನ ತಂಡ, ರೋಷನ್ ಆಗಿರಲಿ, ಆಕಾಶ್ ಜೋಶಿ ಆಗಿರಲಿ, ಪ್ರದ್ಯುಮ್ನ ಆಗಿರಲಿ, ಇವರೆಲ್ಲ ನನ್ನ ಜೊತೆ ಅಂದರೆ ನನ್ನ ಟೀಮ್ಗಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಕೆಲಸ ಮಾಡ್ತಾರೆ. ರೋಷನ್ ಡಿಸೂಜಾ ಅವರು ನನ್ನ ಜೊತೆ ಕಂಪೋಸಿಂಗಿಂದ ಹಿಡಿದು ವಿಡಿಯೋ ಎಡಿಟಿಂಗು, ಕಲರ್ ಗ್ರೇಡಿಂಗು, ಇದುವರೆ ತನಕ ಎಲ್ಲದ್ರೊಳಗೂ ನನ್ನ ಜೊತೆ ಒಂದು ಭಾಗಿಯಾಗಿರ್ತಾರೆ. ಆ್ಯಂಡ್ ಆಕಾಶ್ ಜೋಶಿಯವರು ಇವತ್ತು ನನ್ನನ್ನು ಸ್ಕ್ರೀನ್ ಮೇಲೆ ನೋಡಿದಾಗ
ಎಷ್ಟು ಚೆನ್ನಾಗಿದ್ದೀರಾ ಮೇಡಮ್, ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಅದರ ಒಂದು ಕ್ರೆಡಿಟ್ ನಮ್ಮ ಆಕಾಶ್ ಜೋಶಿ, ನನ್ನ ಸಿನಿಮ್ಯಾಟೋಗ್ರಾಫರ್ಗೆ ಹೋಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆಕಾಶ್. ಆ್ಯಂಡ್ ಈ ಹಾಡುಗಳಲ್ಲಿ ಲಿರಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಕಂಪೋಸ್ ಮಾಡ್ತೀನಿ, ಕೆಲವು ಹಾಡುಗಳನ್ನ ನಾನು ಕೂಡ ಬರೀತೀನಿ, ಬಟ್ ಮೋಸ್ಟ್ ಆಫ್ ಮೈ ಸಾಂಗ್ಸ್ನ ಬರೆಯೋದು ಪ್ರದ್ಯುಮ್ನ ನರಹಳ್ಳಿ ಅವರು. ಸೊ ಅವರ ಒಂದು ಲಿರಿಕ್ ಇಲ್ಲ ಅಂದರೆ ಆ ಹಾಡು ಯಾವತ್ತೂ ಹಿಟ್ಟಾಗ್ತಿರಲಿಲ್ಲ. ಸೊ ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಹೀಗೆ ನನ್ನ ತಂಡ ನನ್ನನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ನಮ್ಮ ಅಮ್ಮ ಕೂಡ ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈಗ ನನ್ನ ಕರ್ನಾಟಕದ ಜನತೆ ನನ್ನ ಬೆಂಬಲ ಇದೆ. ಸೊ ದಟ್ಸ್ ಮೈ ಜರ್ನಿ. ಈ ಫೀಲ್ಡಲ್ಲಿ, ಈ ಒಂದು ಸಂಗೀತ ಫೀಲ್ಡಲ್ಲಿ ನೀವು ಬೆಳಿಬೇಕು ಅಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಒರಿಜಿನಲ್ ಆಗಿರಬೇಕು. ನಿಮ್ಮದೇ ಆದಂಥ ಒಂದು ಧ್ವನಿ ಇರಬೇಕು, ನಿಮ್ಮದೇ ಆದಂಥ ಹಾಡುಗಳಿರಬೇಕು, ಆವಾಗಲೇ ನಿಮ್ಮನ್ನು ಐಡೆಂಟಿಫೈ ಮಾಡೋದಕ್ಕಾಗೋದು. ಬೇರೆ ಸಿಂಗರ್ನ ನಾವು ನೋಡಿ ಕಲ್ತ್ಕೋಬೇಕು, ಆದರೆ ಅವ್ರನ್ನ ನಾವು ಇಮಿಟೇಟ್ ಮಾಡಬಾರ್ದು. ಯಾವಾಗ ನಾವು ಅವ್ರನ್ನ ಇಮಿಟೇಟ್ ಮಾಡ್ತೀವೋ ನಮ್ಮ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ. ಸೊ ನಿಮ್ಮ ಕಂಠ, ನಿಮ್ಮ ಐಡೆಂಟಿಟಿನ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಹಾಡುಗಳನ್ನ ಮಾಡ್ಕೊಳ್ಳಿ. ನಿಮಗೆ ಫಿಲಮ್ಸಲ್ಲಿ ಹಾಡು ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಹಾಡನ್ನು ಮಾಡಿ. ನಿಮ್ಮದೇ ಆದಂಥ ಹಾಡು, ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಬಂದಾಗಲೇನೆ ಚೇಂಜ್ ಆಗೋದು. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ನನ್ನ ಹಾಡುಗಳನ್ನ ಜನ ಇಷ್ಟಪಟ್ಟು, ಜನ ನನ್ನನ್ನು ನನ್ನ ಹಾಡುಗಳ ಮೂಲಕ ಯಾವಾಗ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೆ ಒಂದು ಫೇಮ್ ಅಂತ ಸಿಕ್ತು. ಸೊ ಐ ಥಿಂಕ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಗೈಸ್. ದಿಸ್ ಇಸ್ ಅ ಸೀಕ್ರೆಟ್, ಬಟ್ ಯಾ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಕೊನೆಯದಾಗಿ ಕರ್ನಾಟಕದ ಜನತೆಗೆ ನನ್ನಲ್ಲಿರೋ ಕೋರಿಕೆ ಇಷ್ಟೇನೆ, ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಸಪೋರ್ಟ್ ಮಾಡಿ, ಆದಷ್ಟು ಬೆಳೆಸಿ, ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಸಿಂಗರ್ಸ್ನ ಉಳಿಸಿ, ನಮ್ಮ ಹಾಡುಗಳನ್ನ ಕೇಳಿ, ಆ್ಯಂಡ್ ಹೀಗೆ ನನಗೆ ಪ್ರೋತ್ಸಾಹ ನೀಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ಚಾನೆಲ್ ಪೆಬಲ್ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ.